Students, ordinal utility analysis means possible to measure utility in terms of the ranking preparation is called ordinal utility analysis. ಇಲ್ಲಿ ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಅಂದರೆ ಅವುಗಳನ್ನು ಶ್ರೇಣಿಯ ಆಧಾರದ ಮೇಲೆ ನಾವು ತುಷ್ಟಿಗುಣವನ್ನು ಅಳೆಯಲು ಬಳಸುವಂಥ ವಿಧಾನಕ್ಕೆ ನಾವೇನಂತ ಕರಿತೇವೆ, ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಅಂತ ಕೂಡ ಏನು ಮಾಡ್ತೇವೆ ಅಂದರೆ ಕರಿತಾ ಇದ್ದೇವೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದಿ ಆರ್ಡಿನಲ್ ಯುಟಿಲಿಟಿ ಡೆಫಿನಿಷನ್. ಆರ್ಡಿನಲ್ ಯುಟಿಲಿಟಿ ಮೀನ್ಸ್ ಪಾಸಿಬಲ್ ಟು ಮೇಜರ್ ಯುಟಿಲಿಟಿ ಇನ್ ಎ rank preference is called as ordinal utility. ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಅಂತಂದರೆ ನಾವು ಶ್ರೇಣಿಯ ಆಧಾರಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯಲು ಬಳಸುವಂಥ ಸಾಧನಕ್ಕೆ ನಾವೇನಂತ ಕರೀತಾ ಇದ್ದೇವೆ ಅಂದರೆ ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಅಂತೇಳಿ ಕರೀತಾ ಇದ್ದೇವೆ. And the if the cardinal utility analysis give measuring the utility in terms of the numbers, but sometimes suffer measures drawback in the form of the quantification of the utility in the numbers. In the some of the times we can measure the utility in terms of the number, we facing the lot of the suppose as well as the and cannot be consumer satisfaction. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾಗ್ತದಂದ್ರೆ ನಾವು ಸಂಚಾರ ಸೂಚಕ ತುಷ್ಟಿಗುಣದಲ್ಲಿ ಏನು ಮಾಡ್ತೇವೆ ಅರ್ಥ ಮಾಡಿಕೊಳ್ಳಲು ಸರಳವಾಗಿದೆ, ಆದರೆ ತುಷ್ಟಿಗುಣವನ್ನು ಸಂಖ್ಯಾಗಳಲ್ಲಿ ಪ್ರಮಾಣೀಕರಿಸುವಂಥ ವಿಧಾನ ಏನಾಗಿಲ್ಲ, ಸರಿಯಾಗಿಲ್ಲ ಅಂತ ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ವಿ ಇನ್ ರಿಯಲ್ ಲೈಫ್ ವಿ ನೆವರ್ ಎಕ್ಸ್ಪ್ರೆಸ್ ಯುಟಿಲಿಟಿ ಇನ್ ಟರ್ಮ್ಸ್ ಆಫ್ ದಿ ಆರ್ ಇನ್ ಫಾರ್ಮ್ಸ್ ಆಫ್ ದಿ ನಂಬರ್ಸ್. ಇಟ್ ಕೆನಾಟ್ ಬಿ ಮೇಜರ್ ದಿ ಯುಟಿಲಿಟಿ ಇನ್ ಟರ್ಮ್ಸ್ ಆಫ್ ದಿ ನಂಬರ್. ಇಟ್ ಈಸ್ ದಿ ಕನ್ಸ್ಯೂಮಿಂಗ್, ಇಟ್ ಈಸ್ ಅ ಡಿಪೆಂಡ್ ಅಪಾನ್ ದಿ ಕನ್ಸ್ಯೂಮರ್. If the various consumers utility cannot be measured in terms of the numbers because it is not visible. ಅಂದ್ರೆ ಇಲ್ಲಿ ಆ ಒಂದು ವಸ್ತುವಿನ ತುಷ್ಟಿಗುಣ ಅನುಭೋಗಿದಾರರ ಮೇಲೆ ನಿರ್ಧಾರವಾಗುತ್ತದೆ, ಯಾಕಂದರೆ ಆ ಒಂದು ತುಷ್ಟಿಗುಣವು ಎಷ್ಟರಷ್ಟು ಇಲ್ಲಿ ನಮಗೆ ತೃಪ್ತಿ ಆಗಿದೆ ಅನ್ನೋದು ಸಂಖ್ಯೆ ರೂಪದಲ್ಲಿ ಏನಾಗ್ತದೆ ಅಂದರೆ ನಿರ್ಧರಿಸೋದು ಕಠಿಣ ಆಗ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ನಾವೇನು ಮಾಡಬೇಕಂದ್ರೆ ಇದನ್ನು ಸಂಖ್ಯೆ ರೂಪದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ, ನಾವು ತುಷ್ಟಿಗುಣವನ್ನು ನೋಡಲಿಕ್ಕೆ ಆಗೋದಿಲ್ಲ, ಅನುಭವಿಸ್ತಾ ಇರ್ತೇವೆ ಅಷ್ಟೇ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಕೂಡ ಏನಾಗ್ತದೆ ಅಂದರೆ ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣಕ್ಕಿಂತ ಏನಾಗಿದೆ ಭಿನ್ನವಾಗಿದೆ. ಇಫ್ ದ ಪಾಸಿಬಲ್ ಟು ಮೇಜರ್ ಯುಟಿಲಿಟಿ ಇನ್ ಟರ್ಮ್ಸ್ ಆಫ್ ದಿ ರ್ಯಾಂಕ್ ಪ್ರಿಫರೆನ್ಸಸ್ ಬೇಸ್ಡ್ ಆನ್ ದಿ ರ್ಯಾಂಕ್ ಪ್ರಿಫರೆನ್ಸಸ್ ಡಿಸೈಡ್ ದಿ ಯುಟಿಲಿಟಿ ಆಫ್ ದಿ ಕನ್ಸ್ಯೂಮರ್. ಒಬ್ಬ ಅನುಭೋಗಿದಾರನ ಒಂದು ಶ್ರೇಣಿಯ ಆಧಾರಿತವಾಗಿ ಏನು ಮಾಡ್ತೇವೆ ಅಂದರೆ ನಾವು ಇಲ್ಲಿ ಹೇಳ್ತಾ ಹೋಗ್ತಾ ಇರ್ತೇವೆ. ಯಾವ ರೀತಿಯಾಗಿ ನಾವು ಇಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ಅನ್ನೋದು ಕೂಡ ಏನಾಗ್ತದೆ ಬಹಳಷ್ಟು ಮುಖ್ಯ ಆಗ್ತಾ ಇರ್ತದೆ. ಆ್ಯಂಡ್ ಅದರ್ ಕ್ವಶನ್, ವಾಟ್ ಯು ಮೀನ್ ಬೈ ದಿ ಇಂಡಿಫರೆನ್ಸ್ ಕರ್ವ್? ಔದಾಸೀನ್ಯ ರೇಖೆ ಅಂದರೆ ಏನಂತರೂ ಕೂಡ ಬರ್ತದೆ. ಇಂಡಿಫರೆನ್ಸ್ ಕರ್ವ್ ಮೀನ್ಸ್ ದ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ various alternative combinations of goods which provide the same level of the satisfaction to the consumer is called as the indifference curve. You shows in the diagram what do you mean by the indifference curve, and the indifference curve means the graphical representation of the various alternative combinations of goods which can provide the same level of the satisfaction to the consumer is called as the indifference curve. ಇಲ್ಲಿ ಔದಾಸೀನ್ಯ ರೇಖೆ ಅಂತಂದರೆ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವಂಥ ಎರಡು ವಸ್ತುಗಳ ಬೇರೆ ಬೇರೆ ಅಂತ ಸಂಯೋಜನೆಗಳು ನಾವೇನೆಂದು ಕರಿತೇವೆ ಅಂದರೆ ಔದಾಸೀನ್ಯ ವಕ್ರರೇಖೆ ಅಂತೇಳಿ ಕರಿತಾ ಇದ್ದೇವೆ. ಇಪ್ಪ ಸಪೋಸ್ ಗಿವಿಂಗ್ ದಿ ಸೇಮ್ ಲೆವೆಲ್ ಆಫ್ ದಿ ಸ್ಯಾಟಿಸ್ಫ್ಯಾಕ್ಷನ್ ನಥಿಂಗ್ ಬಟ್ ದಿ ಟೀ ಅಂಡ್ ಕಾಫಿ. ಬೋತ್ ಕಮ್ಯುನಿಟೀಸ್ ಗಿವಿಂಗ್ ದಿ ಸೇಮ್ ಲೆವೆಲ್ ಆಫ್ ದಿ ಸ್ಯಾಟಿಸ್ಫ್ಯಾಕ್ಷನ್
But in the different combination, if the both goods giving the same level of the satisfaction for the various alternative combination, various combination but giving the same level of satisfaction. Tea also giving the same level of the satisfaction and the coffee also giving the same of the satisfaction. If diagram shows that the if the indifference curve can join the points representing the bundles which are the consider the indifferent by the consumer. Illi enagutte andre nodi anubhogidarane en maartare andre eradu reethi adanta ondu goods anna if also the consuming the bananas and the mangoes he is getting the more bananas he dedicate the some mangoes ive enagutte andre ಎಷ್ಟಿಗೆ ಬಾಳೆಹಣ್ಣು ಕೊಂಡ್ಕೊಂಡ್ರೆ ಅವನು ಮಾವಿನ ಹಣ್ಣುಗಳನ್ನು ಏನು ಮಾಡ್ತಾನೆ ಕಡಿಮೆ ಕೊಂಡ್ಕೊಳ್ಬೇಕಾಗ್ತದೆ. ಒಬ್ಬ ಅನುಭೋಗಿ ಏನು ಮಾಡ್ತಾನೆ ಅಂದರೆ ಇದೇ ರೀತಿ ಏನು ಮಾಡ್ತಾನೆ ಅಂದರೆ ಒಂದು ಹೆಚ್ಚು ಬಾಳೆಹಣ್ಣು ಪಡೆದ್ರೆ ಅವನು ಏನು ಮಾಡ್ತಾನೆ ಅಂದರೆ ಕೆಲವು ಮಾವಿನ ಹಣ್ಣನ್ನು ಬೆಳಿಬೇಕಾಗುತ್ತೆ. ಅಂದರೆ ದ ಕನ್ಸ್ಯೂಮರ್ ಈಸ್ ಸೇಡ್ ದಟ್ ಇಫ್ ಹಿ ಕನ್ಸ್ಯೂಮಿಂಗ್ ದಿ ಮೋರ್ ಆ್ಯಂಡ್ ಮೋರ್ ಯೂನಿಟ್ ಆಫ್ ದಿ ಬನಾನಾಸ್ ಹೀ ಡೆಡಿಕೇಟ್ ದಿ ಮ್ಯಾಂಗೋಸ್ ಅವನ ಬಾಳೆಹಣ್ಣುಗಳನ್ನು ಕೊಂಡ್ಕೊಂಡಂಗೆ ಏನಾಗ್ತದೆ ಅಂದರೆ ಇಲ್ಲಿ ಮಾವಿನ ಹಣ್ಣುಗಳನ್ನ ಬಿಡಬೇಕಾಗ್ತದೆ. ಬಿಕಾಸ್ ದಿ ಬೋತ್ ಕಮೋಡಿಟೀಸ್ ಆರ್ ಬೋತ್ ಕಾಂಬಿನೇಷನ್ಸ್ ಆರ್ ಗಿವಿಂಗ್ ದಿ ಸೇಮ್ ಲೆವೆಲ್ ಆಫ್ ದಿ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ಎರಡು ಹಣ್ಣುಗಳು ಏನಾಗ್ತವೆ ಅಂದರೆ ಒಂದೇ ರೀತಿಯಾದ ತೃಪ್ತಿಯನ್ನು ನೀಡ್ತಾರೋ ಅಂದ್ರೆ ಅವನು ಏನು ಮಾಡ್ತಾನೆ ಅಂದರೆ ಇಲ್ಲಿ ಹೆಚ್ಚಿಗೆ ಬಾಳೆಹಣ್ಣುಗಳನ್ನ ಕೊಂಡ್ಕೊಂಡು ಏನು ಮಾಡ್ತಾನೆ ಅಂದರೆ ಮಾವಿನ ಹಣ್ಣುಗಳನ್ನು ಬಿಡ್ತಾ ಇದ್ದಾನೆ. The points representing the bundles which give the consumer equal utility can generally joined often curve. Yes, this curve shows that the this diagram shows that the if the consumer want the same level of satisfaction of the both the mangoes, that's why this curve shows that the indifference curve shows that the if a consumer various alternative combination are giving the which provide the same level of satisfaction to the consumer is called as a indifference curve. ಇಲ್ಲಿ ಏನಾಗ್ತದೆ ಒಂದೇ ಪ್ರಮಾಣದ ತೃಪ್ತಿ ನೀಡುವಂತ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನ ಪ್ರತಿನಿಧಿಸುವಂತ ರೇಖೆಗೆ ನಾವು ಏನಂತ ಕರಿತೀವಿ ಔದಾಸೀನ್ಯ ರೇಖೆ ಅಂತೇಳಿ ಕರೀತಾ ಇದ್ದೇವೆ.